ಇವತ್ತು ಈ ರೂಮ್ ನ ಅಪ್ಗ್ರೇಡ್ ಮಾಡೋಣ ಅನ್ಕೊಂಡೆ, ಅಂದ್ರೆ ಗೇಮಿಂಗ್ ಆಡ್ಬೇಕಾದ್ರೆ ಸ್ವಲ್ಪ ಇವಾಗ ಲೈಟ್ಸ್ ಅದು ಇದೆಲ್ಲ ತರಬೇಕು, ಅಂಡ್ ಲೈಟ್ ಜೊತೆಗೆ ಹಂಗೆ ಸ್ವಲ್ಪ ಬಟ್ಟೆ ಹೊಸ ಬಟ್ಟೆನ ಸ್ವಲ್ಪ ತಗೋಬರೋಣ. ಹೊಸ ಬಟ್ಟೆ ಅಂದ್ರೆ ಶರ್ಟ್ ಗೀಟ್ ಅಂತ ಅಲ್ಲ, ಬರೀ ಪ್ಯಾಂಟ್ ಅಷ್ಟೇ. ಗೈಸ್ ಈ ವ್ಲಾಗ್ನ ನೀವು ಪೂರ್ತಿ ಎಂಡ್ ತನಕ ನೋಡಿ, ಚೆನ್ನಾಗಿರುತ್ತೆ ವ್ಲಾಗು. ಆ್ಯಂಡ್ ನೀವು ಮಾಡಬೇಕಾಗಿರೋದು ಒಂದೇ ಮೇನ್ ಥಿಂಗ್, ವೀಡಿಯೋನ ಲೈಕ್ ಮಾಡಿಬಿಡಿ ಸಾಕು, ಇನ್ನೇನೋ ಬೇಡ. ಅಂದರೆ ನೀವು ಲೈಕ್ ಮಾಡಿದರೆ ಯೂಟ್ಯೂಬ್ ಕೂಡ ಈ ವೀಡಿಯೋನ ಪುಷ್ ಮಾಡುತ್ತೆ ಜಾಸ್ತಿ ಜನ ಹತ್ರ. ಇಷ್ಟೊಂದು ಏನು ಕೇಳ್ಕೊತಿದ್ದೀನಿ ಅಂದರೆ, ಇತ್ತೀಚೆಗೆ ಹಿಂಗೆಲ್ಲ ವ್ಲಾಗ್ ಮಾಡ್ತೀನಿ ಆ್ಯಂಡ್ ಎಡಿಟಿಂಗ್ ಕೂಡ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ಕೆಲವ್ರು ಹೇಳಿದ್ರಿ. ಸೊ ಇಂಪ್ರೂವ್ ಆದಮೇಲೆ ವ್ಯೂಸ್ ಡ್ರಾಪ್ ಆದರೆ ಬೇಜಾರು ಆಗೇ ಆಗುತ್ತೆ. ಸೊ ಅದಕ್ಕೆ ಅಂತ ಸ್ವಲ್ಪ ನನ್ನ ಸಮಾಧಾನಕ್ಕೋಸ್ಕರ ಲೈಕ್ ಮಾಡಿಬಿಡಿ. ಇಷ್ಟೊಂದೆಲ್ಲ ಕಷ್ಟಪಟ್ಟು ಎಡಿಟ್ ಮಾಡಿರ್ತೀನಿ ಆ್ಯಂಡ್ ಇವಾಗ ಅದಕ್ಕೆ ಅದ್ರ ತಕ್ಕಂಗೆ ಸ್ವಲ್ಪ ರೆಸ್ಪಾನ್ಸ್ ಬರಲಿ ಅಂದರೆ ಬೇಜಾರಾಗುತ್ತೆ. ಸೊ ಅದಕ್ಕೆ ಬೇಗ ಬೇಗ ಲೈಕ್ ಮಾಡಿ ಆ್ಯಂಡ್ ಇವಾಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನು ಸ್ಟ್ಯಾಚ್ಯೂ ಆಗ್ಬಿಟ್ಟಿದ್ಯಾ ಫುಲ್? ಇಷ್ಟೋ ತನಕ ಚೆನ್ನಾಗಿದ್ರು, ಕ್ಯಾಮ್ರಾ ತರಿಸಿದ ತಕ್ಷಣ ಸ್ಟ್ಯಾಚ್ಯೂ ಓಕೆ. ಇವಾಗ ಹೋಗಿ ಬರುವ, ಸರಿ ಸರಿ ಬಾಯ್. ಕೇಸಿಲಿ ಮಸ್ತಾಗಿ ಮಳೆ ಬಂದು ಒಂದು ರೌಂಡ್, ಇವಾಗ ಮತ್ತೆ ಬಿಸಿಲು ಬಂದೈತೆ, ಪೂರ್ತಿ ಕೆಸಾಗೋಗೈತೆ. ಆ್ಯಂಡ್ ಓಕೆ ಗೈಸ್, ಇವಾಗ ಹೊರಡುವ. ಸೊ ನಾನು ಅಂದ್ಕೊಂಡಿರೋದು ನನ್ನ ರೂಮ್ಗೆ ಪರ್ಪಲ್ ಅಥವಾ ರೆಡ್ ಲೈಟ್ ಹಾಕೋಣ ಅಂತ. ಸೊ ಅಂಗಡಿ ಹತ್ರ ಹೋಗ್ಬಿಟ್ಟು ನೋಡೋಣ ಯಾವ್ಯಾವ ಥರ ಲೈಟ್ ಸಿಗುತ್ತೆ ಅಂತ. ಏನಾರು ನಾವು ಅಂದ್ಕೊಂಡಿರೋ ಥರನೇ ಲೈಟ್ಗಳು ಸಿಕ್ಕಿದ್ರೆ ಅದನ್ನೇ ತರೋಣ, ಇಲ್ಲಾಂದರೆ ಆಲ್ಟರ್ನೇಟಿವ್ ಆಗಿ ಯಾವ್ದಾರು ಇರೋದು ನೋಡೋಣ. ಲೈಟ್ಸ್ ತಗೊಳ್ಳೋಕ್ಕಿಂತ ಮುಂಚೆ ಫಸ್ಟು ಬಟ್ಟೆ ತಗೋಬಿಡೋಣ, ಬಟ್ಟೆ ಕೆಲಸನ ಬೇಗ ಮುಗಿಸೋಣ ಆ್ಯಂಡ್ ಆಮೇಲೆ ಲೈಟ್ಸ್ ತಗೊಳ್ಬೇಕು ಹೋಗೋಣ. ಇವಾಗ ಫಸ್ಟು ಬೇಗ ಬೇಗ ಬಟ್ಟೆ ಅಂಗಡಿಗೆ ಹೋಗೋಣ. ಇದು ಬ್ಲೂ ಜೀನ್ಸ್, ಬ್ಲ್ಯಾಕ್ ಹೋಗಿದ್ರೆ ಸುಮಾರು ಐತೆ, ಬ್ಲೂ ಜೀನ್ಸ್ ತಗೋ. ಇಲ್ಲ ಈ ಥರ ಇಲ್ಲ, ಅದೊಂಚೂರು ಡಾರ್ಕ್ ಇದೆ. ಗೈಸ್ ಇದನ್ನೇ ಇವಾಗ ಟ್ರಯಲ್ ಮಾಡಿ ನೋಡೋಣ ಒಂದ್ಸತಿ ಹೆಂಗೆ ಕಾಣುತ್ತೆ ಅಂತ. ಎ ಫ್ಯೂ ಮೊಮೆಂಟ್ಸ್ ಲೇಟರ್, ಪರ್ಫೆಕ್ಟ್. ಹೆಂಗಿದೆ ಅಥವಾ ಆ್ಯಂಕಲ್ ಅಂತ ಏನಾದ್ರು ಪ್ರಾಬ್ಲಮ್ ಆಯ್ತು ಇಲ್ಲ ಅಂದರೆ ಮಮ್ಮಿಗೆ ಏನು ಅಂದರೆ ಉದ್ದ ಇರೋ ಪ್ಯಾಂಟ್ ತಗೋಬೇಕಂತೆ, ಮುಂದಿನ ವರ್ಷಕ್ಕೂ ಚೆನ್ನಾಗಾಗುತ್ತೆ ಅಂತ. ಹಂಗ ಸೊ ನಿಮ್ಮ ಮನೇಲಿ ಹಂಗೆ ಐತೆ ಕಮೆಂಟ್ ಅಲ್ಲಿ. ನನಗೆ ಏನಪ್ಪ ಇದೆ ಇಷ್ಟ ಆಯಿತು, ಇಬ್ಬರು ಬಾಯ್ ಶಾಪಿಂಗ್ ಒಂಥರ ಮಸ್ತ್ ಇರುತ್ತೆ. ಹೋಗಿದ ತಕ್ಷಣ ಬಟ್ಟೆ ಸಿಗ್ಬೋದು, ಕೆಲವು ಹುಡುಗಿರುತ್ತಾರೆ, ಹೋಗ್ಬಿಟ್ಟು ಒಂದು ಗಂಟೆ ಆದರೆ ಶಾಪಿಂಗ್ ಮಾಡ್ತೇನೆ. ಇವರು ಬಂದು ಅರ್ಧ ಗಂಟೆ ಆಗಿಲ್ಲ, ನಮ್ದು ಆಲ್ರೆಡಿ ಶಾಪಿಂಗ್ ಆಗಿದೆ. ಇವಾಗ ಗಾಡಿ ತಗೊಂಡು ಸೀದಾ ಲೈಟ್ಸ್ ತರ ಕೊಡೋಣ. ಓಕೆ ಗೈಸ್, ಇವಾಗ ಲೈಟ್ಸ್ ತಗೊಳ್ಳೋಣ ಅಂತ ಬಂದಿದ್ದೀನಿ. ಇದೆಲ್ಲ ನೋಡ್ತಿರ್ಬೋದು, ಒಳಗಡೆ ಕೇಳೋಣ ರೇಟ್ ಗೀಟ್ ಎಷ್ಟು ಆ್ಯಂಡ್ ಅದು ಇದು ಎಲ್ಲ ಹೆಂಗೆ ಅಂತ. ರೂಮ್ ರೂಮ್ಕೆ ಐಸೆ ಬ್ಯಾಕ್ಗ್ರೌಂಡ್ ಲೈಟ್ಸ್ ಬನ್ನಿಕ ಟೂಸ್ಕೆ ಕಲರ್ ಪರ್ಪಲ್ 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 ಏಕೆ ಥರ ಅನಿಸುತ್ತೆ. ಹಾಂ ಆ ಥರನೇ, ಬಟ್ ಸ್ವಲ್ಪ ಈ ಥರದ್ರಲ್ಲಿ ಡಾರ್ಕ್ ಪರ್ಪಲ್ ಕಲರ್ ಸಿಕ್ಕಿದ್ರೆ ಚೆನ್ನಾಗಿರೋದು ಅಂತ. ಹಿಂಸೆ ಹೇಳಿದ ಥರ ಪರ್ಪಲ್ ಅಥವಾ ರೆಡ್ ಕಲರಲ್ಲಿ ನೋಡ್ತಿದ್ದೀನಿ, ನೋಡೋಣ ಸಿಗುತ್ತಾ ಇಲ್ವಾ ಅಂತ. ಓಕೆ ಇದು ಪಿಂಕಿಶ್ ಬರ್ತಾ ಇದೆ. ಇವರು ಇಲ್ಲೊಂದು ಕಡೆ ಕೇಳಿದ್ವಿ ಇವಾಗ ಹೋಗಿದ್ವಿ ಅಲ್ಲಲ್ಲಿ. ಸೊ ಅವರು ಮೀಟ್ರಿಗೆ 80 ರೂಪಾಯಿ ಲೆಕ್ಕ ಅಂತ ಅಂದರು, ಅದ್ರ ಜೊತೆ ಅಡಾಪ್ಟರ್ ಸೇರಿಸಿ 150 ರೂಪಾಯಿ ಅಂತ ಹೇಳೋರೆ. ಸೊ ಸ್ವಲ್ಪ ಬೇರೆ ಕಡೆನೂ ಕೇಳ್ಕೊ ಬರೋಣ. ಅಥವಾ ಮೇಯ್ನ್ ನಮಗೆ ಇನ್ನೊಂದೇನಂದರೆ ಬೇಕಾಗಿರೋ ಕಲರ್ ಸಿಗಲಿಲ್ಲ, ಸೊ ಅದಕ್ಕೆ ಬೇರೆ ಕಡೆಯೂ ನೋಡೋಣ.
ಕಾರ್ ಬೆಸ್ಟ್ ರೇಟಿಗೆ ಸಿಗುತ್ತೆ, ಸೊ ಅಲ್ಲೇ ಪರ್ಚೇಸ್ ಮಾಡುವ. ಆ್ಯಂಡ್ ಆಮೇಲೆ ರಿಂಗ್ ಲೈಟ್ ತಗೊಳ್ಳೋಣ. ಕಲರ್ ಪರ್ಪಲ್ ಕಲರ್ ಇದೆಯಾ? ಪರ್ಪಲ್ ಅಂತ ಇದೆ, ಮೂರು ಕಲರ್. ಹಾಂ, ಈ ಥರ ಈ ಕಲರ್ ಲಾಸ್ಟ್. ಓಕೆ ಗೈಸ್, ಫೈನಲಿ ಪರ್ಪಲ್ ಹುಡುಕ್ತಿದ್ವಿ ಆ್ಯಂಡ್ ಪರ್ಪಲ್ ಸಿಕ್ಕಿದೆ. ಪರ್ಪಲ್ ಥರ ಮ್ಯಾಚ್ ಆಗುತ್ತೆ, ಡಾರ್ಕ್ ಇಲ್ಲ ಬಟ್ ಪರ್ಪಲ್ ಲೈಟ್ ಪರ್ಪಲ್ ಆಗಿದೆ. ಸೇಮ್ ಪರ್ಪಲ್ ರೆಡಿ ಇರುತ್ತೆ. ಓಕೆ ಓಕೆ ಗೈಸ್, ಪರ್ಚೇಸ್ ಮಾಡಿದ್ದು ಫೈನಲಿ. ಆ್ಯಕ್ಚುಲಿ ನಮಗೆ ಲಾಸ್ಟ್ ಟೈಮ್ ಬಿ ಕೇಳಿದಾಗ ಅವರು 4 ಮೀಟ್ರಿಗೆ 470 ಅಂತಂದರು ಅಡಾಪ್ಟ್ರು ಸೇರಿಸಿ. ಬಟ್ ಈ ಅಂಗಡಿಲಿ 5 ಮೀಟ್ರ್ ಸಿಕ್ತು, ಬಟ್ ಜಸ್ಟ್ ಫಾರ್ 400 ರುಪೀಸ್. ಸೊ ಈ ಅಂಗಡಿ ಬಂದ್ಬಿಟ್ಟು ಚೇತನ್ ಎಲೆಕ್ಟ್ರಿಕ್ಸ್ ಅಂತ, ದೇವಗಿರಿ ಸರ್ಕಲ್ ಅದರಲ್ಲಿದೆ. ಈ ಸೈಕಲ್ ಶಾಪ್ಸ್ ಎಲ್ಲ ಇದೆಯಲ್ಲ, ಸೊ ಅದ್ರ ಆಪೋಸಿಟ್ ಬರುತ್ತೆ. ಗುರು ಮತ್ತು ಜೋರಾಗಿ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಇಲ್ಲಿ ಪರವಾಗಿಲ್ಲ, ಮಳೆ ನಿಂತ ಮೇಲೆ ಶಾಪಿಂಗ್ ಹೋಗೋಣ. ಓಕೆ ಗೈಸ್, ಇವಾಗ ರಿಂಗ್ ಲೈಟ್ ತಗೊಳ್ಳೋಣ ಅಂತ ಒಂದು ಮೊಬೈಲ್ ಅಂಗಡಿ ಹತ್ರ ಬಂದಿದ್ವಿ. ಇದು ರಿಂಗ್ ಲೈಟ್ಸ್ ಎಷ್ಟಾಗುತ್ತೆ ಅಂದರೆ ಎಷ್ಟಿಂದ ಇದೆ ರೇಟ್ಸ್? ರೇಂಜ್ 400 ಇಂದ ಸ್ಟಾರ್ಟ್ ಆಗುತ್ತಾ? ಒಂದು 500 ಅದು ತೋರಿಸಿ. ಇದಕ್ಕ ಅಣ್ಣ ಇದು ಸ್ಕ್ರೀನ್ ಗಾರ್ಡ್ ಇದೆಯಾ ಐಫೋನ್ಗೆ? ಓಕೆ ಗೈಸ್, ಫೈನಲಿ ಎಲ್ಲ ಶಾಪಿಂಗ್ ಡನ್. ಆ್ಯಂಡ್ ಇವಾಗ ಚಪ್ಪಲಿ ಸ್ವಲ್ಪ ಹಳೆಯದಾಯಿತು ಅಂತ ಹೊಸ ಚಪ್ಪಲಿ ತಗೋಣ ಅಂತ ಇದ್ದೀನಿ, ಲುಕ್ ಕೊಡ್ತಾ ಇದ್ದೀನಿ. ಇವಾಗ ಶಾಪಿಂಗ್ ಎಲ್ಲ ಆಯಿತು, ಇವಾಗ ಚಪ್ಪಲಿ ತಗೊಂಡು ಸೀದಾ ಮನೆಗೆ ಹೋಗೋಣ. ನೋಡೋಣ, ಸಿಕ್ ಚೆನ್ನಾಗಿರೋ ಸಿಕ್ಕಿದ್ರೆ ತಗೊಳ್ಳೋದು, ಇಲ್ಲ ಅಂದ್ರೆ. ಟ್ರ್ಯಾಕ್ ಪ್ಯಾಂಟ್ ಹಾಕಿರೋದು ಬೇಗ ಒಣಗುತ್ತೆ. ಹಾಂ, ನೀನು ಹೊರ್ಸ್ಕೊಂಡು ಕೂತ್ಕ. ಸೌರದಾರ ಏನಾಯ್ತು? ಆ್ಯಕ್ಚುಲಿ ಈ ಥರ ಮಾಡ್ತಿರೋದು ಮೊದಲನೇ ಸರ್ತಿ. ಅಂದರೆ ಯೂಶ್ವಲಿ ಬೇರೆ ಅಂಗಡಿಗಳಿಗೆಲ್ಲ ಹೋದಾಗ ಸುಮ್ಮನೆ ಒಂದು ಕ್ಲಿಪ್ ತೋರಿಸ್ಬಿಟ್ಟು ವಾಯ್ಸ್ ಓವರ್ ಮಾಡ್ತಿದ್ದೆ, ಬಟ್ ಈ ಸರ್ತಿ ಸ್ವಲ್ಪ ಧೈರ್ಯ ಮಾಡಿ ಮಾತಾಡ್ತಿದ್ದೆ. ಚಿಕ್ಕದಾಯ್ತು ಅನಿಸ್ತೈತೆ. ಇಂಥವೇ ಬೆಸ್ಟ್. ಕಲರ್ ಯಾವ ಥರ ಇದೆ? ಇಷ್ಟೇನಾ? ಇದೆ ಕೊಡಿ. ಹವಾಯಿನಾ? ಅದೇನು ಬೇಡ. ಇಷ್ಟ ಆಯ್ತಲ್ವಾ? ನಾನು ಎಕ್ಸ್ಪೋಸ್ ಮಾಡ್ತಾರೆ. ಫೈನಲಿ ಎಲ್ಲ ಶಾಪಿಂಗ್ ಎಲ್ಲ ಆಯಿತು, ಇವಾಗ ಗಾಡಿ ಪೂರ ಅಕ್ಕಡೆ ಎಲ್ಲ ನಿಲ್ಸಿದೆ ಗುರು. ಇದೆಲ್ಲ ಫುಲ್ ಎಲ್ಲ ಜಾಗನೇ ಇರಲಿಲ್ಲ, ಇರೋ ಕಡೆ ಎಲ್ಲ ಈ ಥರ ಇದೆ. ಸೊ ಅಲ್ಲೊಂದು ಕಡೆ ಖಾಲಿ ಇತ್ತು, ಸೊ ಅಲ್ಲಿ ನಿಲ್ಸಿದೆ ಗಾಡಿನ. ಅವೆಲ್ಲ ಒಬ್ಬರು ತಗೊಂಡು ಸೀದಾ ಮನೆಗೆ ಹೋಗುವ. ಓಕೆ ಗೈಸ್, ಫೈನಲಿ ಮನೆಗೆ ಬಂದಿತ್ತು, ಎಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಡು. ಹಲೋ, ಹೋಗ್ಬಿಟ್ಟು ಲೈಟ್ ಸೆಟಪ್ ಎಲ್ಲ ಮಾಡೋಣ, ಆಮೇಲೆ ರೇಟ್ ಎಲ್ಲ ಹೇಳ್ಕೊಂಡು ಹೋಗ್ತೀನಿ ಇವಾಗ. ಓಕೆ ಗೈಸ್, ಇವಾಗ ನಾನು ನನ್ನ ರೂಮಿಗೆ ಬಂದಿದ್ದೀನಿ, ಗೇಮಿಂಗ್ ಮಾಡೋ ರೂಮಿಗೆ. ಆ್ಯಂಡ್ ಇಲ್ಲಿ ಎಲ್ಲ ಒಟ್ಟಿಗೆ ಇರೋದು ನೋಡಿದರೆ ನಿಮಗೆ ಸ್ವಲ್ಪ ಮೆಸ್ಸಿ ಮೆಸ್ಸಿ ಅನಿಸ್ಬೋದು ರೂಮು. ಸೊ ಇದನ್ನು ಹೆಂಗೆ ನಿಮ್ಮ ಕ್ರಶ್ ನಿಮ್ಮನ್ನು ಇಗ್ನೋರ್ ಮಾಡ್ತಾರೋ, ಸೊ ಅದೇ ರೀತಿಯೂ ಇಗ್ನೋರ್ ಮಾಡಿಬಿಡಿ. ಆ್ಯಂಡ್ ಇವಾಗ ತಗೊಂಡಿರೋದು ಈ ಸ್ಟ್ರಿಪ್ ಲೈಟು. ಸೊ ಇದನ್ನು ಇಲ್ಲಿ ವಾಲಿಗೆ ಅಥವಾ ಮೇಲ್ಗಡೆಯಿಂದ ಅಂದರೆ ಎಲ್ಲಿ ಲೈಟ್ ಎತ್ಕೊಳತ್ತೆ ವೀಡಿಯೋಗೆ, ಸೊ ಅಲ್ಲಿ ಇದನ್ನು ಹಾಕೋಣ ಅಂತ ಇದ್ದೀನಿ. ಇದ್ರ ರೇಟ್ ಬಂದ್ಬಿಟ್ಟು 1 ಮೀಟ್ರಿಗೆ 60 ರೂಪಾಯಿ ಅಂತ ಬಂತು. ಆ್ಯಂಡ್ ಇದು ಟೋಟಲಾಗಿ 6 ಮೀಟ್ರ್ ಇದೆ ಅಂತಂದರು. ನಮಗೆ ಸ್ವಲ್ಪ ಡಿಸ್ಕೌಂಟ್ ಬಂದು ಆ್ಯಂಡ್ ಅದೇ ರೀತಿ ಇದ್ರದ್ದು ಅಡಾಪ್ಟರ್ ಸೇರಿಸ್ಬಿಟ್ಟು ನಮಗೆ ಪ್ರೈಸ್ ಆಗಿರೋದು 400 ರೂಪಾಯಿ ಇದ್ರದ್ದು. ಅದೇ ರೀತಿ ನಾನು ರಿಂಗ್ ಲೈಟ್ ಕೂಡ ತಗೊಂಡೆ. ಇದು
ಅಂಡ್ ಈ ರಿಂಗ್ ಲೈಟ್ ಕೂಡ 400 rupees ಸಮಥಿಂಗ್ ಏನೋ ಇದೆ, 12 inch ಅನ್ಸುತ್ತೆ ಇದು, 12 inch. ಇದು ನಮಗೆ 400 rupees ಸಮಥಿಂಗ್ ಬಿತ್ತು, ಬಟ್ 400 rupeesಯಿಂದ ಆ್ಯಕ್ಚುಲಿ ಡಿಸ್ಕೌಂಟ್ ಆಗ್ಬಿಟ್ಟು 350 ಮಾಡಿಕೊಟ್ರು. ಅಂಡ್ ಇದು ಅದ್ರ ಜೊತೆನೆ ಬಂದಿರೋ ಸ್ಟ್ಯಾಂಡು, ಇದು ಟ್ರೈಪಾಡಿಗೆ ಸಿಕ್ಸ್ಬಿಟ್ಟು ಇದಕ್ಕೆ ರಿಂಗ್ ಲೈಟ್ ಹಾಕೋದು. ಓಕೆ ಗೈಸ್, ಇಲ್ಲಿ ಲೈಟ್ಸ್ ಎಲ್ಲ ತಗೊಬಂದಿರೋ ವ್ಲಾಗ್ ನೋಡಿದ್ದೀರಾ? ಅಂಡ್ ಮೇ ಬಿ ವ್ಲಾಗ್ ಸ್ವಲ್ಪ ಉದ್ದ ಆಯಿತು ಅಂತ ಅನ್ಕೋತೀನಿ, ಗೊತ್ತಿಲ್ಲ, ಎಡಿಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಬಿಕಾಸ್ ಹೋಗಿದ ಕಡೆ ತುಂಬ ಜಾಸ್ತಿ ಮಾತಾಡಿದ್ದೀನಿ ಇವತ್ತು, ಮೇ ಬಿ ಇವತ್ತೇ ಅನ್ಸುತ್ತೆ ಇಷ್ಟೊಂದೆಲ್ಲ ಮಾತಾಡಿರೋದು. ಈ ಡೆಕೋರೇಷನ್ ಮತ್ತೆ ರೂಮ್ ಸೆಟಪ್ ಎಲ್ಲ ಮಾಡೋಣ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮಾಡೋಣ, ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಸೊ ಆಕ್ಚುಲಿ ಗೈಸ್, ಇಲ್ಲಿ ತನಕ ನೀವು ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅರ್ಥ. ಸೊ ಅದಕ್ಕೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಸೊ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವ್ರಿಗೂ ಶೇರ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಸೆಟಪ್ ಮಾಡೋಣ. ಸೊ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿ ತನಕ ಗುಡ್ ಬೈ.